ಸೊ ಎಮ್ ಎಲ್ ಸಿ ಎಲೆಕ್ಷನ್ಗೆ ನಾಮಪತ್ರ ಸಲ್ಲಿಕೆಗೆ ನಾಳೆನೇ ಕೊನೆಯ ದಿನ ಇದೆ ಇನ್ನೂ ರಿಲೀಸ್ ಆಗಿಲ್ಲ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಈಗ ವಿಎಸ್ವೈ ಪುತ್ರ ಬಿವೈ ವಿಜೇಂದ್ರಗೆ ಪರಿಷತ್ ಟಿಕೆಟ್ ಸಿಗುತ್ತಾ ಸಿಕ್ಕರೆ ಹೇಗೆ ಅನ್ನುವಂಥ ಹಲವು ಚರ್ಚೆಗಳಿದೆ ಅದಕ್ಕೆ ಆಮೇಲೆ ಬರೋಣ ಬಿಜೆಪಿ ಹೈಕಮಾಂಡ್ ಬಳಿ ಈಗ ಮೂರು ಪಟ್ಟಿ ಬಿಜೆಪಿ ಆರ್ ಎಸ್ ಎಸ್ ಹೈಕಮಾಂಡ್ ಪ್ರತ್ಯೇಕವಾಗಿರುವಂತಹ ಒಂದು ಪಟ್ಟಿ ಮೂರು ಪಟ್ಟಿಯನ್ನ ಈಗ ಜಾಲಾಡಿ ಒಂದು ಅಂತಿಮವಾಗಿರುವಂತಹ ಒಂದು ಪಟ್ಟಿಯನ್ನ ಮಾಡ್ತಾರಂತೆ ಅಚ್ಚರಿಯ ಅಭ್ಯರ್ಥಿಗಳನ್ನೂ ಈಗ ಕಣಕ್ಕಿಳಿಸ್ತಾರ ಅನ್ನುವಂತ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ ಸರ್ಪ್ರೈಸ್ ಎಲಿಮೆಂಟ್ಸ್ ಗಳನ್ನ ತರೋ ರೀತಿಯಲ್ಲಿ ಹಾಗೇ ಈಗ ಕೆಲವೊಂದಿಷ್ಟು ವಿಚಾರಗಳಲ್ಲಿ ರಾಜ್ಯಸಭೆಗೆ ತೆಗೆದುಕೊಂಡು ಹೋದಂತಹ ಅಭ್ಯರ್ಥಿಗಳನ್ನ ನೋಡಿದಾಗ ಸರ್ಪ್ರೈಸ್ ಆಗಿ ಯಾರು ಯೋಚನೆನೇ ಮಾಡದೇ ಇರುವಂತವ್ರು ರಾಜ್ಯಸಭೆಗೆಲ್ಲ ಆಯ್ಕೆ ಆಗಿರೋದಿದೆ ಹಾಗೆ ಈಗ ಎಂ ಎಲ್ ಸಿಗೂ ಕೂಡ ಆ ರೀತಿಯಲ್ಲಿ ಸರ್ಪ್ರೈಸ್ ಆಗಿ ತರ್ತಾರೋ ಅಥವಾ ರಾಜಕೀಯ ಈ ಜಂಜಾಟದಲ್ಲಿ ಯಾವುದೋ ಒಂದು ಮಾಡಿದ್ರಾಯಿತು ಅಂತ ಮಾಡ್ತಾರ ಹಲವು ಲೆಕ್ಕಾಚಾರಗಳಿರುತ್ತೆ ಸುಮ್ ಸುಮ್ಮನೆ ಯಾರನ್ನು ಕೂಡ ಮಾಡಕ್ಕೆ ಹೋಗೋದಿಲ್ಲ ಆ ಲೆಕ್ಕಾಚಾರಗಳ ಅಡಿಯಲ್ಲಿ ಈಗ ಒಂದು ಹೆಸರು ಕೇಳಿ ಬರ್ತಾ ಇರುವಂತದ್ದು ಬಿ ವೈ ವಿಜೇಂದ್ರ ಸೊ ಬಿ ವೈ ವಿಜೇಂದ್ರ ಅವರಿಗೆ ಈಗ ಎಮ್ ಎಲ್ ಸಿ ಮಾಡಿದ್ರೆ ಮುಂದಿನ ಚುನಾವಣೆಯಲ್ಲಿ ಅವ್ರಿಗೆ ಕಣಕ್ಕೆ ಕಿಳಿಬೇಕಾಗತ್ತೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕಾಗತ್ತಾ ಮಾಡೋದಾದ್ರೆ ಎಮ್ ಎಲ್ ಸಿ ಮತ್ತೆ ಖಾಲಿ ಆಗುತ್ತಾ ಈಗ ಸಚಿವರಾಗಬೇಕು ಅಂತಂದ್ರೆ ಅವ್ರು ಎಮ್ ಎಲ್ ಸಿ ಆಗಬೇಕಾಗತ್ತೆ ಸಚಿವರಾಗುತ್ತಾರಾ ಇಲ್ವಾ ಸಚಿವರಾಗಬೇಕು ಅಂದ್ರೆ ಎಮ್ ಎಲ್ ಸಿ ಆಗಬೇಕು ನನ್ನ ಸಹೋದ್ಯೋಗಿ ರವೀಶ್ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ರವೀಶ್ ಈಗ ಹಲವು ರೀತಿಯಾದಂತಹ ಪ್ರಶ್ನೆಗಳು ಉದ್ಭವವಾಗ್ತಾ ಇರೋದು ರವೀಶ್ ಒಂದು ಕಡೆಗೆ ವಿಜಯೇಂದ್ರ ಅವರನ್ನ ಎಮ್ ಎಲ್ ಸಿ ಮಾಡುವಂತ ಪರಿಸ್ಥಿತಿ ಬಂದ್ರೆ ಅವ್ರನ್ನ ಮಂತ್ರಿಗೆ ತಗೊಳ್ತಾರೆ ಅಂತ ಹೇಳಿ ಎಂ ಎಲ್ ಸಿ ಮಾಡಿದ್ದಾರೆ ಅಂತ ಅರ್ಥ ಆಗುತ್ತೆ ಇನ್ನೊಂದು ಕಡೆಗೆ ಕಳೆದ ಬಾರಿ ವರುಣಾ ಕ್ಷೇತ್ರದಲ್ಲಿ ಅವರು ಪೈಪೋಟಿಗಳದಾಗ ಕಾರ್ಯಕರ್ತರೆಲ್ಲ ಹೋಗಿದ್ರು ಒಂದು ಸೀಟ್ ಅವ್ರಿಗೆ ಕೊಡಕ್ಕಾಗಲಿಲ್ಲ ಅಂತ ಹೇಳಿ ಹಲವು ಬೇಸರವನ್ನ ಕಾರ್ಯಕರ್ತರು ಮಾಡ್ಕೊಂಡಿದ್ರು ಈಗ ಎಮ್ ಎಲ್ ಸಿ ಮಾಡಿದ್ರೆ ನೆಕ್ಸ್ಟ್ ಈಗ ಮುಂಬರುವಂತ ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನುವಂಥ ಮಗದೊಂದಿಷ್ಟು ಪ್ರಶ್ನೆಗಳು ಸೊ ಹಲವು ರೀತಿಯಾದಂಥ ಜಂಜಾಟಗಳು ನಡೀತಾ ಇದೆ ರವೀಶ್ ಅರುಣ್ ಪ್ರಮುಖವಾಗಿರ್ತಕ್ಕಂಥದ್ದು ನಿನ್ನೆ ದೆಹಲಿಯಲ್ಲಿ ನಡೆದಿರ್ತಕ್ಕಂತಹ ಒಂದು ಸಂಸದೀಯ ಮಂಡಳಿ ಸಭೆಯಲ್ಲೂ ಕೂಡ ಬೇರೆ ಬೇರೆ ರೀತಿಯ ವಿಜಯೇಂದ್ರ ವಿಚಾರವಾಗಿ ಚರ್ಚೆಯಾಗಿದೆ ಪ್ರಸ್ತಾಪವಾಗಿದೆ ಪ್ರಮುಖವಾಗಿರ್ತಕ್ಕಂಥದ್ದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಕುಟುಂಬ ರಾಜಕಾರಣವನ್ನು ಈಗ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡ್ತಾ ಇದ್ದಾರೆ ಜೊತೆಗೆ ಕಾಂಗ್ರೆಸ್ ಕೂಡ ಈಗ ಕುಟುಂಬ ರಾಜಕಾರಣವನ್ನು ಒಂದು ರೀತಿಯಲ್ಲಿ ಬದಿಗೊತ್ತಬೇಕು ಅಂತ ಕೆಲ ರೂಲ್ಸ್ಗಳನ್ನು ಕೂಡ ಜಾರಿಗೆ ತರ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕದಂಗ ಆಗಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಕೆಲ ಹೈಕಮಾಂಡ್ನ ನಾಯಕರು ಎತ್ತಿದ್ದಾರೆ ಆ ಅಂತಿಮವಾಗಿ ವಿಜೇಂದ್ರ ಅವರ ವಿಚಾರದಲ್ಲಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈಗೆ ಬಿಟ್ಟಿರ್ತಕ್ಕಂಥದ್ದು ಹಾಗಾಗಿ ನರೇಂದ್ರ ಮೋದಿಯವರು ಕೂಡ ಈಗಾಗಲೇ ಡಿಸೈಡ್ ಮಾಡಾಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಯಾವ ರೀತಿ ಡಿಸೈಡ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಯಾರೊಬ್ಬರು ಕೂಡ ಸ್ಪಷ್ಟತೆ ಇಲ್ಲ ಹಾಗಾಗಿ ಇವತ್ತು ಸಂಜೆ ಒಂದು ನಾಲ್ಕೈದು ಗಂಟೆ ಒಳಗಡೆ ಪಟ್ಟಿ ಬಿಡುಗಡೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕೆಂದರೆ ಎಲ್ಲ ರೀತಿಯ ಚರ್ಚೆಗಳಾಗಿ ಎಲ್ಲವೂ ಕೂಡ ಅಂತಿಮಗೊಂಡಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ನಿನ್ನೆ ಹಾಗೆ ಅಚ್ಚರಿ ಎಚ್ಚರಿಗಳು ಹೆಸರುಗಳು ಕೂಡ ಕೇಳಿ ಬಂದರೂ ಕೂಡ ಆ ಒಂದು ರೀತಿಯಲ್ಲಿ ಇದಿಲ್ಲ ಪಟ್ಟಿಯಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಶಿಸ್ತು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗರಾಜ್ ಪಾಟೀಲ್ ಅವರ ಹೆಸರು ಕೂಡ ಈಗ ಒಂದು ರೀತಿಯಲ್ಲಿ ಬರ್ತಾ ಇದೆ ಜಗದೀಶ್ ಹಿರೇಮನಿ ಪ್ರದ ಕಾರ್ಯದರ್ಶಿಯಾಗಿದ್ದಂಥವರು ಅವರ ಹೆಸರು ಬರ್ತಾ ಇದೆ ಕೇಶವಮೂರ್ತಿ ಯಡಿಯೂರಪ್ಪ ಅವರ ಅವಧಿಯ ಸಂದರ್ಭದಲ್ಲೂ ಕೂಡ ಬಿ ಜೆ ಪಿ ಕಾರ್ಯಾಲಯದ ಎಲ್ಲ ಒಂದು ಕಾರ್ಯದರ್ಶಿಯಾಗಿದ್ದರು ಅವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ ಮಹಿಳಾ ಕೋಟದಲ್ಲಿ ಒಬ್ಬರು ಕೊಡಲೇಬೇಕು ಅಂತಲೂ ಕೂಡ ಪಟ್ಟಿಟ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ಗೀತಾ ವಿವೇಕಾನಂದ್ ಬರ್ತಾರೋ ತೇಜಸ್ವಿ ಬರ್ತಾರೋ ಮಂಜುಳಾ ಬರ್ತಾರೋ ಆ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ ಹಾಗಾಗಿ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ವಿಜೇಂದ್ರ ಅವರಿಗೆ ಹೈಕಮಾಂಡ್ ಈ ಬಾರಿ ಮಣೆ ಹಾಕುತ್ತೋ ಇಲ್ವೋ ಅನ್ನೋದೀಗ ಬಹುದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು ಒಂದು ವೇಳೆ ಕೋರ್ ಕಮಿಟಿಯಲ್ಲಿ ಅವರ ಹೆಸರನ್ನು ಪ್ರಸ್ತಾಪ ಮಾಡೋದಕ್ಕೆ ಕೆಲ ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ರು ಈಗ ಹೈಕಮಾಂಡ್ ಮಟ್ಟದಲ್ಲೇ ಇದಕ್ಕೇನಾದರೂ ವಿರೋಧ ವ್ಯಕ್ತ ಆಗಿದೆಯಾ ಅಥವಾ ಏನಾಗುತ್ತೆ ಅನ್ನೋದಕ್ಕೆ ದೊಡ್ಡ ಪ್ರಶ್ನೆ ಇವತ್ತು ಸಂಜೆ ಐದು ಗಂಟೆ ಒಳಗಡೆ ಸ್ಪಷ್ಟವಾಗುತ್ತೆ ಹಾಗಾಗಿ ವಿಜೇಂದ್ರ ಅವರಿಗೆ ಪರಿಷತ್ ಟಿಕೆಟ್ ಕೊಡ್ತಾರೋ ಇಲ್ವಾ ಅನ್ನೋ ಆಧಾರದ ಮೇಲೆ ಕೆಲ ರಾಜಕೀಯ ಬೆಳವಣಿಗೆಗಳು ಕೂಡ ನಡೆಯುತ್ತೆ ರಾಜ್ಯದಲ್ಲಿ ಅಂದ್ರೆ ಅದು ಚುನಾವಣೆ ದೃಷ್ಟಿಯಿಂದ ಪರಿಣಾಮ ಬೀರೋದ್ರಾಗಿರ್ಬೋದು ಮತ್ತೆ ವಿರೋಧ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿಯ ಬದಲಾವಣೆಗಳಿಗೆ ಕಾರಣ ಆಗ್ಬೋದು ಇದೆಲ್ಲವನ್ನು ಕೂಡ ನೋಡಬೇಕಾಗುತ್ತೆ ಹಾಗಾಗಿ ಈಗ ವಿಜೇಂದ್ರ ಅವರ ಭವಿಷ್ಯ ಮೋದಿ ಅವರ ಕೈಲಿರ್ತಕ್ಕಂಥದ್ದು ಸ್ಪಷ್ಟ ಅಂತಲೇ ಹೇಳ್ಬೋದು